ಹಲೋ ನಮಸ್ತೆ ಫ್ರೆಂಡ್ಸ್. ಸೊ ನಾನು ಇವತ್ತು ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಪೇಟಿಎಂ ಮುಖಾಂತರ ಹೇಗೆ ಮಾಡ್ಬೋ ಅಂತ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನಾವು ಫಸ್ಟ್ ಇಲ್ಲಿ ಪೇಟಿಎಂ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಎಲೆಕ್ಟ್ರಿಸಿಟಿ ಟ್ಯಾಬ್ ಏನಿದೆ ಆಪ್ಷನ್ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಬೋರ್ಡ್ಸ್ ಆಪ್ಷನ್ ಆನ್ ಆಗಿರುತ್ತೆ. ಸೊ ಇಲ್ಲಿ ನಾವು ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ತೀವಿ, ಕರ್ನಾಟಕ. ಅದ ನಂತರ ಸೆಲೆಕ್ಟ್ ಬೋರ್ಡ್ ಪಿಕ್ ಮಾಡ್ಕೊಳ್ಬೇಕು. ಸೊ ಯಾವ ಬೋರ್ಡ್ ನಮ್ಮ ಯಾವ ಬೋರ್ಡ್ ನಮ್ಮದಲ್ಲಿ ಬರುತ್ತೆ ಆ ಬೋರ್ಡನ್ನು ಎಲೆಕ್ಟ್ರಿಕ್ ಬೋರ್ಡನ್ನು ಪಿಕ್ ಮಾಡ್ಕೊಳ್ಬೇಕು. ಸೊ ನನಗೆ ಎಕ್ಸಾಂಪಲ್ಗೆ ಮ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಬೋರ್ಡ್ ಅಂತ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ ಆರ್ ಟೈಪ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಾನ್ ಆರ್ ಎ ಪಿ ಡಿ ಆರ್ ಪಿ ಮತ್ತು ಆರ್ ಎ ಪಿ ಡಿ ಆರ್ ಪಿ ಅಂತ ಎರಡು ಆಪ್ಷನ್ಗಳಿವೆ. ಸೊ ಈ ಆರ್ ಎ ಪಿ ಡಿ ಆರ್ ಪಿ ಅಂತ ಹೇಳಿದರೆ ಯಾರು ಸಿಟಿಯಲ್ಲಿರ್ತಾರೋ ಅವರಿಗೆ ಈ ಫೆಸಿಲಿಟಿ ಇರುತ್ತೆ. ಅಂದರೆ ಯಾರ ಎಲೆಕ್ಟ್ರಿಕಲ್ ಬಿಲ್ಲಲ್ಲಿ ಕನ್ಸ್ಯೂಮರ್ ನಂಬರ್ ಅಂತದೋ, ಗ್ರಾಹಕ ಸಂಖ್ಯೆ ಅಂತ ಯಾವುದಿರುತ್ತೋ ಅಂಥವರಿಗೆ ಈ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು. ಸೊ ಸ್ಯಾಂಪಲ್ ಬಿಲ್ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ಯಾರ ಇದರಲ್ಲಿ ಈ ರೀತಿ ಗ್ರಾಹಕರ ಸಂಖ್ಯೆ ಅಥವಾ ಕನ್ಸ್ಯೂಮರ್ ನಂಬರ್ ಅಂತ ಇದೆಯೋ ಅವರು ಈ ಆಪ್ಷನ್ ಪಿಕ್ ಮಾಡಿಕೊಡ್ಬೇಕು. ಬಟ್ ಸಾಮಾನ್ಯ ಪ್ರದೇಶಗಳಲ್ಲಿ ಅಥವಾ ಹಳ್ಳಿಗಳಲ್ಲೆಲ್ಲ ಏನಾಗಿದೆ ಅಂದರೆ ಈ ಕನ್ಸ್ಯೂಮರ್ ನಂಬರ್ ಫೆಸಿಲಿಟಿ ಇರೋದಿಲ್ಲ. ಸೊ ನಾವೇನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಾನ್ ಆರ್ ಎ ಪಿ ಡಿ ಆರ್ ಪಿ ಆಪ್ಷನ್ ಪಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ನಾನ್ ಆರ್ ಎ ಪಿ ಡಿ ಆರ್ ಪಿ ಪಿಕ್ ಮಾಡ್ಕೊಂಡ ನಂತರ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೋಡ್ಕೊಳ್ಬೇಕು. ಅಲ್ಲಿ ನಮ್ಮದು ಆರ್ ಆರ್ ನಂಬರ್ ಜೊತೆಗೆ ಲೊಕೇಶನ್ ಕೋಡ್ ಅಂತ ಇರುತ್ತೆ. ಸೊ ಲೊಕೇಶನ್ ಕೋಡ್ ಮತ್ತು ಆರ್ ಆರ್ ನಂಬರ್ ಎರಡನ್ನು ಒಟ್ಟಿಗೆ ತಗೊಳ್ಬೇಕು. ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ಕೊಳ್ಳಿ, ಫಸ್ಟ್ ಒಂದು ಲೊಕೇಶನ್ ಕೋಡ್ ಇದೆ ಅದನ್ನು ನೋಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಎರಡು ಮೂರನೇ ಆಪ್ಷನ್ ನಮ್ಮ ಆರ್ ಆರ್ ನಂಬರ್ ಇರುತ್ತೆ ಅದು ಎರಡನ್ನು ಕೂಡ ಒಟ್ಟಿಗೆ ನೋಟ್ ಮಾಡ್ಕೊಳ್ಬೇಕು. ಎರಡನ್ನು ನೋಟ್ ಮಾಡಿಕೊಂಡು ನಾವು ಆರ್ ಆರ್ ನಂಬರ್ ಪ್ಲೇಸಲ್ಲಿ ಫಸ್ಟ್ ನಮ್ಮ ಲೊಕೇಶನ್ ನಂಬರನ್ನು ಹೊಡಿಬೇಕಾಗುತ್ತೆ. ಈ ಲೊಕೇಶನ್ ನಂಬರ್ ಹೊಡೆದಾದ ನಂತರ ಯಾವುದೇ ಸ್ಪೇಸ್ ಕೊಡದೆ ನಮ್ಮ ಆರ್ ಆರ್ ನಂಬರನ್ನು ಹೊಡಿಬೇಕು. ಒಂದು ಎಕ್ಸಾಂಪಲ್ ಹೊಡಿತೀನಿ ನೋಡ್ಕೊಳ್ಳಿ ಯಾವ ರೀತಿ ಅಂತೇಳಿ. ಒಂದು ಎಕ್ಸಾಂಪಲ್ ಲೊಕೇಶನ್ ಹೊಡೆದೆ. ಸೊ ಇಲ್ಲಿ ನೆಕ್ಸ್ಟ್ ಆರ್ ಆರ್ ನಂಬರ್ ಹೊಡಿಬೇಕು. ಯಾವುದರಲ್ಲಿ ಯಾವ ಸ್ಪೆಲ್ಲಿಂಗ್ ಬರುತ್ತೋ ಅದನ್ನು ಕೂಡ ಅಷ್ಟು ನೀಟಾಗಿ ಹೊಡಿಬೇಕು. ಯಾವುದು ಅದು ಕ್ಯಾಪಿಟಲ್ ಲೆಟ್ರಲ್ಲಿ ಹೊಡಿಬೇಕಾಗುತ್ತೆ, ಸ್ಮಾಲ್ ಲೆಟ್ರ್ ಹೊಡೆದ್ರೆ ತಗೊಳ್ಳಲ್ಲ ಅದು. ಸೊ ಆದ ನಂತರ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ನೀವು ಕೊಟ್ಟಿರೋಂಥ ಡಾಕ್ಯುಮೆಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಸೊ ನಿಮಗೆ ಡೀಟೇಲ್ಸ್ ಬರುತ್ತೆ. ಕನ್ಸ್ಯೂಮರ್ ನೇಮ್ ಯಾರು, ಯಾವ ಅಡ್ರೆಸ್ ಇದೆ, ಎಷ್ಟು ಬಿಲ್ ಆಗಿದೆ, ಬಿಲ್ ನಂಬರ್ ಯಾವುದು, ಸೊ ಅವರ ಡ್ಯೂ ಅಮೌಂಟ್ ಎಷ್ಟಿದೆ ಬರುತ್ತೆ. ಸೊ ಅಮೌಂಟ್ ಆಪ್ಷನಲ್ಲಿ ನಾವು ಎಷ್ಟಿದೆಯೋ ಅಷ್ಟೇ ಕಟ್ಬೋದು, ಸ್ವಲ್ಪ ಕಡಿಮೆ ಕಟ್ಬೋದು, ಬೇಕಾದ ಜಾಸ್ತಿ ಕೂಡ ಪೇಮೆಂಟ್ ಮಾಡ್ಬೋದು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಆಪ್ಷನಿಗೆ ಹೋಗಬೇಕಾಗುತ್ತೆ. ಪ್ರೊಸೀಡ್ ಟು ಪೇ ಆಪ್ಷನ್ ಕೊಟ್ಟ ನಂತರ ಸೊ ನಮಗೆ ಆಫರ್ಸ್ ಬರುತ್ತೆ. ಸೊ ಆಫರ್ಸ್ ಬೇಕು ಅಂತಂದರೆ ಯಾವುದಾದ್ರು ನಾವು ಪ್ರೊಮೋ ಕೋಡನ್ನು ಪಿಕ್ ಮಾಡ್ಕೊಳ್ಬೋದು. ಸೊ ಅಗತ್ಯ ಇದ್ರೆ ನಾವು ಪಿಕ್ ಮಾಡ್ಕೊಳ್ಬೋದು, ಅದು ನಮಗೆ ಅಷ್ಟೇನು ಸೂಟ್ ಆಗಲ್ಲ ಅಂತ ಅನಿಸಿದರೆ ನಾವು ಡೈರೆಕ್ಟಾಗಿ ಪ್ರೊಸೀಡ್ ಟು ಪೇ ಕೊಡುವ ಕೊಟ್ಟ ನಂತರ. ಸೊ ಇಲ್ಲಿ ನಾವು ನಮಗೆ ಯಾವುದು ಪೇಮೆಂಟ್ ಆಪ್ಷನ್ ಬೇಕೋ ಆ ಪೇಮೆಂಟ್ ಆಪ್ಷನ್ನ ಪಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅದರ ಮೂಲಕ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್.